ಗುರುತ್ರಯರಜರಣಂಗಳಿಗಾನಮಿಸಿ ಉಲಿಯಲಿತ್ನಿಸುವೆನಿ ಕೃತಿಯ ಆಚಾರ್ಯರೊಳಂ ತರ್ಯಾಮಿ ಗುರುಪಸನುತ ಶ್ರೀಹರಿಯ ಕರುಣದುಲಿ ಗುರುಪಸನುತ ಶ್ರೀಹರಿಯ ಕರುಣದುಲಿ ಆಚಾರ್ಯರೇರಿದೆತ್ತರವನಾನೇರಲರಿಯೇ ಆಚಾರ್ಯರು ತೋರಿದ ಸುಪದದೊಳ್ ನಡೆಯಲೆತ್ನಿಸುವೆ ಎನ್ನೊಳಡಗಿಹ ಅಹಮಿಗೆಯ ಕಳೆದು ಆ ದಿವ್ಯ ಪದದೊಳ್ ನಡೆವ ಸುಯೋಗವ ನಿನಗೆ ಕರುಣಿಸು ಗುರುಪಸನ್ನುತನೆ ಆಚಾರ್ಯರ ಮೋಹ ಮುದ್ಗರದ ಎರಡನೆಯ ನುಡಿ ಮುಡಜಹೀಹಿದ ನಾಗಮ ತೃಷ್ಣ ಕುರು ಸದ್ಬುದ್ಧಿ ಮನಸ ವಿತೃಷ್ಣ ಮೂಡಜಹೀಹಿದ ನಾಗಮ ತೃಷ್ಣ ಕುರು ಸದ್ಬುದ್ಧಿ ಮನಸ ವಿತೃಷ್ಣ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತಂತೀನ ವಿನೋದಯ ಚಿತ್ತಂ ವಿತ್ತಂತೀನ ವಿನೋದಯ ಚಿತ್ತಂ ವಿತಂತೀನ ವಿನೋದಯ ಚಿತ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಮೂಢಮತೆ ಧನ ಸಂಚಯ ದಾಹವ ಬಿಡು ಮೂಢ ನಿಜವೇನೆಂಬುದ ಚಿಂತಿಸು ಮನದಿ ಧನ ಸಂಚಯ ದಾಹವ ಬಿಡು ಮೂಢ ನಿಜವೇನೆಂಬುದ ಚಿಂತಿಸು ಮನದಿ ಏನನು ಗಳಿಸಿ ಹೇ ಅದರಿಂದಲೇ ನೀ ಏನನು ಗಳಿಸಿ ಹೇ ಅದರಿಂದಲೇ ನೀ ಪಡೆದುಕೋ ನೆಮ್ಮದಿ ಸಂತೋಷವನು ಪಡೆದುಕೋ ನೆಮ್ಮದಿ ಸಂತೋಷವನು ಗೋವಿಂದನನೆ 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 ಮೂಢಮನ ಗೋವಿಂದನನೆ ಮೂಢಮನ ಗೋವಿಂದನನೆ ಮೂಢಮನ ಗೋವಿಂದನನೆ ಮೂಢಮನ ಎಲೈ ಮೂಢ ಹಣವು ಬರಲೆಂಬಾಸೆಯನ್ನು ಬಿಡು ಹಣ ಗಳಿಸುವಾಸೆಯ ಬಿಡು ಮನದಲ್ಲಿರುವ ಆಸೆಯ ತೊರೆದು ಸದ್ವಿಚಾರವನ್ನು ಮಾಡಬೇಕೆಂಬ ಬುದ್ಧಿಯನ್ನು ತಂದುಕೋ ನೀನು ಮಾಡುವ ಕೆಲಸದಿಂದ ಎಷ್ಟು ಹಣ ನಿನಗೆ ದೊರೆಯುತ್ತದೆಯೋ ಅಷ್ಟನ್ನೇ ಬಳಸಿ ಮನಸ್ಸಿಗೆ ತೃಪ್ತಿಯನ್ನು ತಂದುಕೋ ಎಲ್ಲೆಲ್ಲೂ ಹಣದ್ದೇ ಮಹಿಮೆ ದುಡ್ಡಿದ್ದವನೇ ದೊಡ್ಡಪ್ಪ ದುಡ್ಡಿಲ್ಲದವ ಬರೇ ಬೆಪ್ಪ ಅದಕ್ಕೆ ವಾದಿರಾಜರಂದ್ರು ಹಣವೇ ನಿನ್ನಯ ಗುಣವೇನ ಬಣ್ಣಿಪೆನು ಹಣವೇ ನಿನ್ನಯ ಗುಣವೇನ ಬಣ್ಣಿಪೆನು ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವೇ ನಿನ್ನಯ ಗುಣವೇನ ಬಣ್ಣಿಬೆನು ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಬೆಲೆಯಾಗದವನೆಲ್ಲ ಬೆಲೆಯ ಮಾಡಿಸುವೆ ಎಲ್ಲ ವಸ್ತುಗಳ ಇದ್ದಲ್ಲೇ ತರಿಸುವೆ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವೆ ಹೊಲೆಯನಾದರೂ ತಂದೊಳಗಿರಿಸುವೆಯೋ ಹಣವೇ ನಿನ್ನಯ ಗುಣವೇನ ಬಣ್ಣಿಪೆನು ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಹಣವಿಲ್ಲದವನೊಬ್ಬ ಹೆಣವೇ ಸರಿ ಅಂಗನೇಯರ ಸಂಘ ಅತಿಶಯದಿ ಮಾಡಿಸುವೆ ಶೃಂಗಾರಾಭರಣಗಳ ಬೇಗ ತರಿಸುವೆ ಮಂಗನಾದರುವ ನಂಗನೆಂದೆನಿಸುವೆ ಕಂಗಳಿಲ್ಲದವಗೆ ಮಗಳ ಕೊಡಿಸುವೆಯೋ ಹಣವೇ ನಿನ್ನಯ ಗುಣವೇನ ಬಣ್ಣಿಪೆನು
ಹಣವಿಲ್ಲದವನೊಬ್ಬ ಹೆಣವೇ ಸರಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ. ಶರಣಕ್ಕೆ ಬಂದಂತ ದೊರೆತವನು ಬಿಡಿಸುವೆ, ಸರ್ವರಿಗೆ ಶ್ರೇಷ್ಠ ನರಣ ಮಾಡಿಸುವೆ, ಅರಿಯದ ಶುಂಠನ ಅರಿತವ ನೆನೆಸುವೆ, ಶ್ರೀಹಯವದನ ಸ್ಮರಣೆ ಮರೆಸುವಿಯೋ, ಶ್ರೀಹಯವದನ ಸ್ಮರಣೆ ಮರೆಸುವಿಯೋ. ಹಣವೇ ನಿನ್ನಯ ಗುಣವೇ ನ ಬಣ್ಣಿಪೆನೋ, ಹಣವಿಲ್ಲದವನೊಬ್ಬ ಹೆಣವೇ ಸರಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ, ಹಣವಿಲ್ಲದವನೊಬ್ಬ ಹೆಣವೇ ಸರಿ. ಇಂತಹ ಮಾನಸಿಕವಾದ ನೆಮ್ಮದಿಯನ್ನು ಕೆಡಿಸಬಹುದಾದ ಹಣದ ಮಹಿಮೆ ಹೀಗೊಂದು ಸಂದರ್ಭ. ಒಮ್ಮೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಶೇಷಶೇನಾಗಿ ಮಲಗಿದ್ದಾನೆ. ಮಾತೆ ಲಕುಮಿ ಅಂತಾಳೆ, ಪತಿದೇವ ಲೋಕದಲ್ಲಿ ನಿನ್ನ ಭಕ್ತರು ಶ್ರೇಷ್ಠರು, ನನ್ನ ಭಕ್ತರು ಶ್ರೇಷ್ಠರು, ಇವರಲ್ಲಿ ಸ್ಥಿರ ಬುದ್ಧಿಯವರಾರು ಎಂದೆನ್ನಲು ಭಗವಂತ ಹೇಳುತ್ತಾನೆ, ನಿನ್ನ ಭಕ್ತರು ಬರಿಯ ಧನ ದಹಮಿಕೆಯಿಂದ ಲೋಕಕಂಟಕರಾಗುವುದೇ ಹೆಚ್ಚು, ಅವರಲ್ಲಿ ಸ್ಥಿರ ಪ್ರಜ್ಞೆ ಪರೋಪಕಾರ ಬುದ್ಧಿ ಲವಲೇಶವೂ ಇರುವುದಿಲ್ಲ. ಲಕುಮಿದೇವಿ ಅಂತಾಳೆ, ಪರೀಕ್ಷಿಸಿ ಬಿಡೋಣವೇ. ಲಕುಮಿಯ ಮಾತಿಗೆ ಒಪ್ಪಿದ ನಮ್ಮ ದೇವದೇವ ಜಗನ್ನಿಯಾಮಕ ಜಗದಂಬೆಯರ ನಾಟಕದ ಆರಂಭ. ಕಪಟ ನಾಟಕ ಸೂತ್ರಧಾರಿ ನಿತ್ಯರುಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾಧಿಕಾರಣ. ಕಪಟ ನಾಟಕ ಸೂತ್ರಧಾರಿ ನಿತ್ಯರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾಧಿಕಾರಣ. ಶ್ರೀಮನ್ನಾರಾಯಣ ದಾಸರ ವೇಷವನ್ನು ಧರಿಸಿದನಂತೆ. ಸಂಜೆಯ ಕಾಲ, ದೇವಾಲಯವೊಂದರ ಹತ್ತಿರ ಹರಿಕಥಾ ಕಾರ್ಯಕ್ರಮ, ಕಿಕ್ಕಿಲ್ಲದ ಜನಸ್ತೋಮ. ಹರಿಯೇ ಹರಿದಾಸರ ವೇಷದಲ್ಲಿ ನಿಂತಿದ್ದಾನೆ. ತಾಳ ತಂಬೂರಿ ಚಿಟಿಕೆಗಳೊಂದಿಗೆ ಹರಿಯೇ ಮಾಡಿದ ಹರಿಕತೆ ಹೇಗಿದ್ದಿರಬಹುದು ಊಹಿಸಿಕೊಳ್ಳುವುದೇ ಬಹಳ ಕಷ್ಟ. ಆಕರ್ಷಣೀಯವಾಗಿತ್ತು. ಹರಿಕಥಾಶ್ರವಣ ಮಾಡು, ಪಥ ವೈಕುಂಠಕ್ಕೆ ಇದು ನೋಡು. ಹರಿಕಥಾಶ್ರವಣ 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 ಮಾಡೋ, ಪಥ ವೈಕುಂಠಕ್ಕೆ ಇದು ನೋಡೋ. ಹರಿಕಥಾಶ್ರವಣ ವಿಷ್ಣು ಕಥಾಶ್ರವಣ ಶಿವಕಥಾಶ್ರವಣ ಹರಿಕಥಾಶ್ರವಣ ಮಾಡೋ. ಕಥೆಯನ್ನು ಮಂದರಿಸುತ್ತಾ ಮಂಗಲದೊಂದಿಗೆ, ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷೋ ಮಂಗಲಂ ಗರುಡಧ್ವಜ. ಮಂಗಲ ಶ್ಲೋಕದೊಂದಿಗೆ ಅಂದಿನ ಕಥೆಯನ್ನು, ಕಥೆಗೆ ವಿರಾಮವನ್ನೋ ಕಲ್ಪಿಸಿ ಮಾರನೇ ದಿನ ಪುನಃ ಕಥೆಯಿದೆ. ಸದ್ಭಕ್ತರು ಶ್ರವಣಕ್ಕೆ ಬರಬೇಕೆಂದು ಸೂಚಿಸಿದ್ದಾನೆ ಹರಿದಾಸರ ವೇಷದಲ್ಲಿದ್ದ ಶ್ರೀಹರಿ. ಮಾರನೇ ದಿನ ಹರಿಯ ನಾಟಕದೊಂದು ವೇಷ, ಜೊತೆಗೆ ಸುಭಕೃತರ ಮನ ಕೆಡಿಸಲು ಜಗದಂಬೆಯದೊಂದು ವೇಷ. ಕಥೆಗೆ ಬರುತ್ತಿದ್ದ ಮುತ್ತೈದೆಯರ ತನ್ನ ಮನೆಗೆ ಕರೆಕರೆದು ಉಪಚರಿಸುತ್ತಾ ಹೇಳುತ್ತಾಳೆ, ಮಾತೆ ಲಕುಮೀದೇವಿ ನನಗೊಂದು ವ್ರತವಿದೆ, ದಿನ ದಿನ ಮುತ್ತೈದೆಯರನ್ನು ಸಂಜೆ ಹೊತ್ತಿಗೆ ಮನೆಗೆ ಕರೆದು ಉಪಚರಿಸಿ ದಿನ ದಿನವೂ ಸೇರಿದಷ್ಟು ಮುತ್ತೈದೆಯರಿಗೆ ದಿನ ದಿನವೂ ಒಂದೊಂದು ನಾಣ್ಯ ದಕ್ಷಿಣೆಯಾಗಿಡುವೆ. ಮಾತ್ರವಲ್ಲ, ಬಂದ ಪುರುಷರಿಗೂ ಹೊಟ್ಟೆ ತುಂಬ ಊಟ ಉಪಚಾರಗಳಿವೆ. ಸೇರಿದವರು ಮಾರನೇ ದಿನ ಬರುವಾಗ ಇನ್ನಷ್ಟು ಜನರನ್ನು ಕರಕೊಂಡು ಬರಬೇಕು. ಹರಿಕತೆಗೆ ಬರುವವರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗತೊಡಗಿತ್ತು. ಲಕುಮಿಯ ನಾಟಕದಂಗಣದಲ್ಲಿ ಜನವೋ ಜನ, ಹರಿಯ ಹರಿಕತೆ ಕೇಳಲು ಬೆರಳೆಣಿಕೆಯ ಜನ. ಲಕುಮಿ ಅಂದಳು, ಹೇಗಿದೆ ಪರೀಕ್ಷೆ ಈಗ ಹೇಳು, ಆರು ಸ್ಥಿರ ಬುದ್ಧಿಯವರು. ಹರಿ ಅಂತಾನೆ, ನನಗೆ ಅಲ್ಲಿ ಬರುವ ಸ್ಥಿರ ಬುದ್ಧಿಯ ಸುಭಕೃತರು ಸಾಕು, ಅವರನ್ನು ಬದಲಿಸಲು ನಿನ್ನಿಂದಾಗದು. ಹರಿಕತೆಗೆ ಬಂದು ನೋಡು ಅವರ ತನ್ಮಯತೆಯನ್ನು. ಮಾರನೇ ದಿನ ಲಕುಮೀದೇವಿ ಹರಿಕತೆಗೆ ಬರುತ್ತಾಳೆ ಹರಿಭಕ್ತರನ್ನು ಚಂಚಲಗೊಳಿಸಲೆಂದು. ಹರಿ ಹರಿಕೀರ್ತನೆಗೆ ತೊಡಗುತ್ತಾನೆ.
ಅತಿಮತತಮೊಗಿಲಿ ಸಮಿತಿ ವಿಭೇದನ ಪಿತ ಮಹಾಭೂತಿದ ಗುಣಗಣ ನಿಲಯ ಅತಿಮತತಮೊಗಿಲಿ ಸಮಿತಿ ವಿಭೇದನ ಪಿತ ಮಹಾಭೂತಿದ ಗುಣಗಣ ನಿಲಯ ಶುಭತಮ ಕತಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಗೋವಿಂದ 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 ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದನ ಗುಣಗಾನ ಭಕ್ತರು ಬದಲಿಸಲು ಬಂದ ಲಕುಮಿಯು ಬಂದ ಉದ್ದೇಶವನ್ನು ಮರೆತು ಗೋವಿಂದ ಸಂಕೀರ್ತನೆಯಲ್ಲಿ ತೊಡಗುತ್ತಾಳಂತೆ ಹೀಗಿರುವ ಸ್ಥಿರ ಬುದ್ಧಿಯ ಹರಿದಾಸರನ್ನು ಬದಲಿಸಲಾಗದೆಂದು ಒಪ್ಪಿಕೊಳ್ತಾಳಂತೆ ಸ್ಥಿತಪ್ರಜ್ಞ ಹಣವನ್ನು ಕಸದಂತೆ ಕಾಣಬೇಕು ಹಣ ಕೇವಲ ವ್ಯವಹಾರಕ್ಕಷ್ಟೇ ಅದಕ್ಕೆ ಆಚಾರ್ಯರಂದರು ಧನ ಸಂಚಯದಾಹವ ಬಿಡುಮೂಡ ನಿಜವೇನೆಂಬುದ ಚಿಂತಿಸು ಮನದಿ ಏನನ್ನು ಗಳಿಸಿ ಹೇ ಅದರಿಂದಲೇ ನೀ ಪಡೆದುಕೋ ನೆಮ್ಮದಿ ಸಂತೋಷವನು ಗೋವಿಂದನ ನೆನೆ ಗೋವಿಂದನ ನೆನೆ ಗೋವಿಂದನ ನೆನೆ ಮೂಡಮನ ಗೋವಿಂದನ ನೆನೆ ಮೂಡಮನ ಗೋವಿಂದನ ನೆನೆ ಮೂಡಮನ ಅದಕ್ಕಾಗಿಯೇ ಹಿರಿಯರ ನುಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಮತ್ತೆ ಸುವಿಚಾರಗಳೊಂದಿಗೆ ಮುಂದಿನ ಸಲ ಹರಿ ಓಂ ತತ್ಸತ್ ಶಾಂತಿ ಶಾಂತಿ ಶಾಂತಿ